ಏ ಹಾಯ್ ಎಲ್ಲ ನಮಸ್ಕಾರ, ನಾನು ಬ್ಯಾಕ್ ಫ್ಲಿಪ್ ಮಂಜು. ಇವತ್ತು ಬಳ್ಳಾರಿ ಟು ಉಲಿಗಿಗೆ ಹೋಗ್ತಾ ಇದ್ದೀನಿ, ಟಿಕೆಟ್ ತಗೊಳ್ಳೋಣ ಬನ್ನಿ. ಗೈಸ್ ಟ್ರೈನ್ ಮಿಸ್ ಹೋಗಯ್ಯ, ಟ್ರೈನ್ ಇಲ್ಲ ಅಂತ ಇವತ್ತು. ಸೊ ಬಸ್ಸಿಗೆ ಹೋಗೋ ಟೈಮ್ ಬಂದಿದೆ, ನೋಡ್ಬೇಕು ಏನಾಗುತ್ತೆ. ಈ ಬ್ಲಾಗಲ್ಲಿ ನೋಡ್ಕೊಂಬರ ಬನ್ನಿ. ಹಾಯ್ ಗೈಸ್, ಇವಾಗ ಟ್ರೈನ್ ಇಲ್ಲಂತೆ ಟೈಮ್ ಸರಿಗೆ. ಸೊ ಹಾಗಾಗಿ ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಅಲ್ಲಿಂದ ನಮ್ಮ ಬಂದ್ಬಿಟ್ಟಿದ್ದೀವಿ ಇಲ್ಲಿ. ಚಿನ್ನಾಟ ಚಿನ್ನಾಟ ನಮ್ಮ ಬಳ್ಳಾರಿ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ನೋಡಿ. ಇವಾಗ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿದ್ದೀವಿ, ಸಾರಿ ಬಸ್ ಸ್ಟ್ಯಾಂಡ್ ಅಲ್ಲಿದ್ದೀವಿ. ಇಲ್ಲಿಂದ 60 ಕಿಲೋಮೀಟ್ರ್ ಹೊಸಪೇಟೆ ಬಸ್ಸಲ್ಲಿ ಹೋಗಿ ಮತ್ತು ಅಲ್ಲಿಂದ 15 ಕಿಲೋಮೀಟ್ರು ಮುನಿರಾಬಾದ್ ಉಲಿಗಿ. ನಾಗರಾಜ್ ಇವಾಗ ಬಸ್ ಇರೋದು 8:30 ಅಂತೆ ಬಸ್ಸು. ನಾವು ಇವಾಗ ಟೈಮ್ ಎಷ್ಟಾಯ್ತಿದೆ? ಚಿನ್ನಟಾಗಿದೆ 7:47. 7:47 ಅಂದರೆ 13:43 ಗೈಸ್, ಫುಲ್ಲು ಸೀಟ್ ಖಾಲಿ ಖಾಲಿ ಅನ್ಕೊಂಡು ಬಂದ್ರೆ ನೋಡಿ ಇಲ್ಲಿ. ಪರಿಸ್ಥಿತಿ ಭಾರಿ ಗಂಭೀರವಾಗಿದೆ ಗೈಸ್. ಈ ವ್ಲಾಗ್ನ ಎಂಟುವರೆಗೆ ನೋಡಿ, ಒಳ್ಳೆ ಚಿಲ್ಲೆ ಕಾಮಿಡಿ ಕಾಮಿಡಿ. ಅವಾಗ ಚಿನ್ನಾಟದ ವಿಡಿಯೋಗಳಿಗೋಸ್ಕರ ನಮ್ಮನ್ನು ಫಾಲೋ ಮಾಡಿ. ಏ ಹಾಯ್ ಗೈಸ್, ಇವಾಗ ನಾವು ಹೊಸಪೇಟೆಗೆ ಬಂದೀವಿ, ಫುಲ್ಲು ನಿದ್ದೆ. ಟೈಮ್ ನೋಡೋ ಟೈಮ್ ಎಷ್ಟಾಗೈತೆ ಅಂದರೆ, ಟೈಮ್ ಎಷ್ಟಾಗೈತೆ? 10:37. 2 ತಾಸು ಜರ್ನಿ, 60 ಕಿಲೋಮೀಟ್ರು ಬೈಕಲ್ಲಿ ಬಂದಿದ್ದಾರೆ. ಒಂದು ಅವರ್ 1 ಅವರಲ್ಲಿ ಬಂದುಬಿಡ್ತಿದ್ವಿ. ಇವಾಗ ಮತ್ತೆ ಒಂದು 15-20 ಕಿಲೋಮೀಟ್ರ್ ದೂರ ಹೋಗ್ಬೇಕು ಉಲಿಗಿಗೆ. ಬಸ್ ಇದೆಲ್ಲ ನೋಡಬೇಕು, ಬಸ್ ಇಲ್ಲ ಅಂದರೆ ಹೇಗೆ ಮಾಡ್ಬೇಕು ಗೊತ್ತಿಲ್ಲ. ನೋಡೋಣ ಬನ್ನಿ ಹೇಗೆ ಆಗುತ್ತೆ, ನೋಡೋಣ ಬನ್ನಿ ಈ ವ್ಲಾಗಲ್ಲಿ. ಗೈಸ್ ನಿಮಗೆಲ್ಲ ಒಂದು ಅದ್ಭುತವಾದ ದೇವ್ರು ತೋರಿಸ್ತೀನಿ ನೋಡಿ. ನಗುಮುಖದ ಒಡೆಯ ಅವರೇ ನಮ್ಮ ಅಪ್ಪು ಬಾಸ್. ನೋಡಿ ನಮ್ಮ ಬಾಸ್ನ ತೋರಿಸ್ತೀನಿ ಇವಾಗ. ಒಂದೇ ಸೆಕೆಂಡ್ ನೋಡಿ ಗೈಸ್, ಬಿಜಾಪುರಿಂದ ವೆಹಿಕಲ್ ಬಂದಿದ್ದಾರೆ, ಬಿಜಾಪುರಿಂದ ಬಂದಿದ್ದಾರಂತೆ ಅಪ್ಪು ಬಾಸ್. ನೋಡಿ ಹೇಗಿದ್ದಾರೆ, ಯಾರು ತಪ್ಪು ಮಾಡಿದ್ರ ಎದೆಗೆ ಇಟ್ಟು ಸುಟ್ ಮಾಡಿಬಿಡ್ತಾರೆ ಬಾಸ್. ಬೆಂಗ್ಳೂರು ಹೋಗ್ತೀರಣ್ಣ? ಎಷ್ಟು ಜನ ಬಂದಿದೆ? 2 ಬೈಕಾ? 3 ಬೈಕ್. ಇಲ್ಲೆಲ್ಲ ಆನಂದ್ ಸಿಂಗ್ ಹಾವಳಿ. ಓಕೆ ಅಪ್ಪು ಬಾಸ್ ಬಾಯ್, ನೆಕ್ಸ್ಟ್ ಟೈಮ್ ಸಿಗೋಣ. ಗೈಸ್ ಇವಾಗ ಉಲಿಗಿಗೆ ಬಸ್ ಇಲ್ಲ ಅಂತೆ, ಏನು ಮಾಡ್ಬೇಕು ಗೊತ್ತಿಲ್ಲ. ಇವಾಗ ಇವಾಗ ಕೇಳ್ಬೇಕವನ್ನ, ಇದು ಹೊಸಪೇಟೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಚಿನ್ನಾಟ ಅವನಿಗೆ ಜನಮನ ಜಾತ್ರೆ
ಅವ್ರಿಗೆ ಬಸ್ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆವರೆಗೂ ಇಲ್ಲಿ ಚಿನ್ನಾಟ ವೀಡಿಯೋಗಳು ಮಾಡ್ತಾ ಇರ್ಬೇಕು ಅವಾಗ ಅವಾಗ ಗೈಸ್. ಬೆಳಿಗ್ಗೆವರೆಗೆ ಏನು ಮಾಡ್ಬೇಕು ಗೊತ್ತಿಲ್ಲ, ಆಟಕ್ಕೆ ಹೋಗ್ಬೇಕಂದ್ರೆ ತುಂಬ ಕಾಸ್ಟ್ಲಿ. ಚಿನ್ನಾಟ ಬಿಡುತ್ತೆ, ಸುಮ್ಮನೆ ಟ್ರೈನಿಗೆ ಬಂದರೆ ಬೆಸ್ಟ್ ಇತ್ತು, ಬಟ್ ಟ್ರೈನಿಗೆ ಬಂದ್ರೂ ಡೈರೆಕ್ಟ್ ಹುಲಿಗೆ ಇಲ್ಲ ಅಂತೇಳಿದ್ರು, ಹೊಸಪೇಟೆಗೆ ಲಾಸ್ಟ್ ಅಂತ ಹೇಳಿದ್ರು, ಮತ್ತು ಅಲ್ಲಿ ತೊಂದರೆ ಆಗ್ತಿತ್ತು. ನೋಡೋಣ ಏನಾಗುತ್ತೆ ಈ ವ್ಲಾಗಲ್ಲಿ, ನೋಡೋಣ ಬನ್ನಿ ಗೈಸ್. ಆಟಕ್ಕೆ ಕೇಳಿದ್ವಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತೆ, ಒಬ್ಬೊಬ್ಬರಿಗೆ 50 ರೂಪಾಯಿ ಜಸ್ಟ್ 15 ಕಿಲೋಮೀಟ್ರಿಗೆ. ಸೊ ಹಾಗಾಗಿ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಿದ್ವಿ, ಅಲ್ಲಿ ಅಲ್ಲಿ ಕಡಿಮೆ ಸಿಗುತ್ತೆ ಅಂತೇಳಿ ಹೋಗ್ತಿದ್ವಿ. ಅಲ್ಲಿ ಹೋಗಿ ನಾವೇನು ಇವಾಗ ದರ್ಶನ ಮಾಡೋಕ್ಕಾಗಲ್ಲ, ಯಾಕಂದರೆ ಟೆಂಪಲಿಗೆ. ಸೊ ಸ್ವಲ್ಪ ಎಂಜಾಯ್ ಮಾಡ್ತಾ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ರೈಲ್ವೆ ಸ್ಟೇಷನ್ಗೆ, ಹೊಸಪೇಟೆ ಜಂಕ್ಷನ್. ಇಲ್ಲಿಂದ ಮ್ಯಾಪಲ್ಲಿ ನೋಡಿದೆ 1.5 ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನ್, ಬೈಕಲ್ಲಿ ಹೋದರೆ 1 ನಿಮಿಷ ಅಂತ ತೋರಿಸ್ತಾ ಇದೆ. ಸೊ ನಾವು ನಡ್ಕೊಂಡು ಹೋಗೋಣ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನೀವೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ, ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮನ್ನು ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ. ನೀವು ನೋಡಿದ್ರೆ ಎಲ್ಲಾದ್ರು ಚಿನ್ನಾಟ ಹಿಂಗೆ ನಡ್ಕೊಂಡು ಬರ್ತೀವಿ, ಚಿನ್ನಾಟ ಎಂತ ಮಾರೆ ಕಾಸ್ಟ್ಲಿ ಆಟೋದವರು, ನಿರ್ಮಿಲ್ಲ ಹೋಗ್ಲೇಬೇಕಂತೇಳಿ ಯಾಕೆ ಫೋರ್ಸ್ ಮಾಡ್ತೀಯಾ, ಅವ್ರು ಬಂದರೆ ಬರ್ತಾರಂತ ಇನ್ನೊಬ್ರು ಹೇಳ್ತಾರೆ, ಇನ್ನೊಬ್ಬ ಆಟೋ ಓನವ್ರಿಗೆ. ನಾನು ಇದ್ದು ಏನು ಮಾಡಿದೆ, ಇರಲಿ ಬಾ ನಡ್ಕೊಂಡು ಹೋಗ್ಬಿಡೋಣ ಬಾ ಅಂತೇಳಿ ಕರ್ಕೊಂಬಂದಿನಿ. ನೋಡೋಣ, ಫೈನಲಿ ಹೊಸಪೇಟೆ ಜಂಕ್ಷನ್ಗೆ ಬಂದಾಯಿತು ರೈಲ್ವೆ ಸ್ಟೇಷನ್. ಟಿಕೆಟ್ ತಗೊಂಡಾಯ್ತು 12:15 ಇವಾಗ ಟೈಮ್ ಎಷ್ಟು, 11:30 ಟೈಮ್, 3/4 ಗಂಟೆ ಕಾಯ್ಬೇಕು ಇವಾಗ ಚಿನ್ನಾಟ. ಊಟ ಮಾಡ್ಬೇಕು ಇವಾಗ, ಕತ್ಲಾಗಿದೆ, ಸೊ ಬೆಳ್ಳು ಮಾಡ್ಕೊಂಬಿಡೋಣ. ಹಾಂ, ಇವಾಗ ಶಿಸ್ತಾಗಿ ಊಟ ಮಾಡಿ 12 ಗಂಟೆಗೆ ಬಿಡಬೇಕು. ಊಟ ಆಯಿತು ಇವಾಗ, 12:10 ಟ್ರೈನ್ ಬಿಡ್ತಾರೆ. ಚಿನ್ನಾಟ ಗೈಸ್, ಇದು ಒಂದೇ ಸ್ಟ್ರೈಟ್ ನೋಡಿ ಎಷ್ಟು ದೂರ ಇದೆ, ಜೂಮ್ ಮಾಡ್ತೀನಿ. ಭಯಂಕರ ಸ್ಪೀಡ್ ಮರಯ್ಯ ನೋಡಿ ಗೈಸ್, ಇದು ಭಯಂಕರ ಸ್ಪೀಡ್ ಇದೆ ಟ್ರೈನ್. ಹೆಂಗಲ್ಲಾಡ್ತ ಸ್ಮಾರ್ಟ್ ಸ್ಮಾರ್ಟ್ ಅಲ್ಲಾಡ್ತ ನೋಡಿ ಗೈಸ್, ಈಗ ಭಾರಿ ಡೇಂಜರ್ ಗೈಸ್, ಭಾರಿ ಡೇಂಜರ್. ಟ್ರೈನ್ ಹೇಗಲ್ಲಾಡ್ತ ನೋಡಿ, ಭಯಂಕರ ಡೇಂಜರ್. ಫೈನಲಿ ಫೈನಲಿ ಹುಲಿಗಿ ಟೆಂಪಲ್ ಕಮಲ್ ಹತ್ರ ಇದ್ದೀವಿ, ಎಂಟ್ರಿ ಆದ್ವಿ ಟೆಂಪಲ್ಗೆ. ಗೈಸ್ ನೋಡಿ ಇಷ್ಟೊಂದು ಜನ ಮಲಗಿದ್ದಾರೆ, ತುಂಬ ರಶ್ ಇಲ್ಲಿ. ಮಲಗಕ್ಕೆ ಜಾಗ ಇಲ್ಲ, ಇಷ್ಟೊಂದು ಜನ. ಇವಾಗಂತೂ ಇಷ್ಟು ಇನ್ನು ಬೆಳಗ್ಗೆ ಕರಿತ ಅಂದರೆ ಬೆಳಗ್ಗೆ ಟೈಮಲ್ಲಿ ಪಿಕ್ಚರ್ ಬಂದು ನಮ್ದೆಲ್ಲ ಎಲ್ಲಿ ಓಡಾಡೋಕ್ಕೆ ಜಾಗ ಇರೋಲ್ಲ, ಇಷ್ಟು ಜನ ಭಕ್ತರು ನೋಡ ಆ ಯಮ್ಮಗ, ಹುಲಿಗಮ್ಮ ಇಷ್ಟು ಜನ ಭಕ್ತರು, ಭಯಂಕರ ಜನ ಮಾರೆ. ಭಯಂಕರ ಜನ ಜನ ನೋಡಿ ಗೈಸ್. ದಾರಿಲ್ಲ
ಜನ 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 ಎಲ್ಲಿ ನೋಡಿದ್ರು ಜನ, ಸಿಕ್ಕಾಪಟ್ಟೆ ಜನ, ಭಯಂಕರ ಜನ ಮಾರ. ಚಿನ್ನಟ ಕೆಲವರೆಲ್ಲ ಗೊರಕೆ ಹೊಡಿತಾರೆ. ಸೌಂಡ್ ಕೇಳಿಸ್ತದ? ಕೆಲವರೆಲ್ಲ ಗೊರಕೆ ಚಿನ್ನಟ. ನಮಗೆ ಪ್ರಾಣ ಸಂಕಟ, ಜಾಗ ಸಿಕ್ಕಲ್ಲ ಮಲ್ಗಕ್ಕೆ. ಅಪ್ಪ ಇವಾಗ ಒಳಗೆ ಹೋಗ್ತಾರಂತೆ, ಮೊದಲೇ ಚಳಿ ಐತಿ ಮತ್ತೆ ಒಳ ಮನಸ್ತ ನನ್ನ. ಅಯ್ಯಪ್ಪ ಚಳಿಲಿ ಅಲ್ಲಿ ಬ್ಯಾಡ ಇದೆ ಮಲ್ಗಾಕ. ಏ ಸುಮ್ಮನೆ ಹೋಗಂಬ ಬರ್ಲಿ, ರೋಡ ಗಿಡ ಮಲಗ ಬರೀ. ಎಲ್ಲಿ ಮಲಗಿದ್ರು ಆಯ್ಮಿಗೆ ಸಂಬಂಧಪಟ್ಟಿದ್ದು ಈ ಚಳಿ ಅಲ್ಲಿ ಬ್ಯಾಡ. ಸುಮ್ಮನೆ ಹೋಗಿ ಮಕ್ಕಳು ಒಂದು 2 ತಾಸಲ್ಲ ಇವಾಗ ಅಷ್ಟೇ ಟೈಮ್. ಟೈಮ್ ಎಷ್ಟು ಗೈಸ್? 12:30 ಆಗೈತೆ. 3 ತಾಸು ಇನ್ನು. ಗುಡ್ ಮಾರ್ನಿಂಗ್ ಫ್ಯಾಮ್, ಎಲ್ಲರೂ ಹೇಗಿದ್ರ? ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ. ಜನಗಳು ನೋಡಿ, ಜನ ಜಾತ್ರೆ ಶ್ರೀ ಹುಲಿಗಮ್ಮ ಟೆಂಪಲ್ ಹತ್ರ. ರಾತ್ರೆಲ್ಲ ನಿದ್ದೆ ಇಲ್ಲ ಚಳಿ. ಚಿನ್ನಾಟ ಬೆಳಿಗ್ಗೆ ಬೆಳಿಗ್ಗೆ ಮುಖ ತೊಳೆದೇ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ 7 ಕೋಟಿ ಮಹಿಳಾರ ಲಿಂಗೇಶ್ವರ ನಮ್ಮ ಮನೆ ದೇವರು. ರಾತ್ರಿ ಎಲ್ಲ ಚಳಿ ಅಂದ್ರೆ ಚಳಿ. ಅಪ್ಪ ಇವಾಗ ನಡುಕ್ತಾ ಇದ್ದೀನಿ, ಚಳಿಗಾಲ ಏನಪ್ಪ ಗೊತ್ತಿಲ್ಲ ಇದು. ನೋಡಿ ಗೈಸ್, ನಮ್ಮ ಹುಡುಗ ಚಿನ್ನಟ ಆಗಿದೆ, ಇನ್ನು ಅಲ್ಲಿ ಬರ್ತಾ ಇದಾರೆ. ಬರಲಿ ಚಿನ್ನಟಾಗ ತಲೆ ನಿಧಾನ ಬರ್ತೀರಿ. ನನಗೆ ರಾತ್ರಿ ಎಲ್ಲ ಚಿನ್ನಟ. ಗೈಸ್ ಜನಗಳು ನೋಡಿ ಹೇಗಿದ್ದಾರೆ, ಈ ಕೈ ಸಾಕಾದಾಗ.
ಹಾಯ್ ಗೈಸ್, ಇವಾಗ ಕಾಯಿ ತಗೊಂಡು ಇವಾಗ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ. ಹಾಯ್ ಗೈಸ್, ಇವಾಗ ದರ್ಶನ ಆಯ್ತು, ಇವಾಗ ಕಾಯಿ ಹೊಡೆಯ ಸ್ಥಳದಲ್ಲಿ ಇದೀವಿ. ತುಂಬಾ ಜನ, ಎಲ್ಲಿ ನೋಡಿದ ಜನ, ಭಯಂಕರ ಜನ. ಫೈನಲಿ ದರ್ಶನ ಆಯ್ತು, ಇವಾಗ ಬಳ್ಳಾರಿಗೆ ರಿಟರ್ನ್ ಹೋಗ್ತಾ ಇದೀವಿ. ಬಳ್ಳಾರಿಗೆ ರಿಟರ್ನ್ ಟ್ರೈನ್ ಇದೆಲ್ಲ ಗೊತ್ತಿಲ್ಲ, ನೋಡಬೇಕು. ಈ ವ್ಲಾಗ್ನ ಎಂಡ್ವರೆಗೆ ನೋಡಿದವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಹತ್ತಿ. ಜನ ತುಂಬ ಭಯಂಕರ ಜನ, ಇದು ದಸರಾ ಹುಣ್ಣಿಮೆ ಅಲ್ವಾ, ಹುಣ್ಣಿಮೆ ಸೊ ಹಾಗಾಗಿ ಭಯಂಕರ ಜನ ಮಾರೆ.